ಮೊದಲನೇದಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ ಹೊರಿಯೋ ಟಿ ವಿ ಅಂತ ಹೊಡೀರಿ. ಒರಿಯೋ ಟಿ ವಿ ಲೈವ್ ಆ್ಯಪ್ ಅಂತ ಹೊಡೆದಿರಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಿದ್ದಂಗೆ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೀನ್ ಕಲರಲ್ಲಿ ಎ ಪಿ ಕೆ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಕೌಂಟ್ ಆದಮೇಲೆ ಸ್ಟಾರ್ಟ್ ಡೌನ್ಲೋಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಒರಿಯೋ ಟಿ ವಿ ಡೌನ್ಲೋಡಿಂಗ್ ಆಗುತ್ತೆ. ನಂತರ ನೀವು ಬ್ಯಾಕ್ ಬರಬೇಕಾಗುತ್ತೆ ಡೌನ್ಲೋಡ್ ಆದ ನಂತರ. ಬ್ಯಾಕ್ ಬಂದು ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಎ ಪಿ ಕೆ ಮೇಲೆ ಕ್ಲಿಕ್ ಮಾಡಿ. ಒರಿಯೋ ಟಿ ವಿ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲೋ ಅಲೋ ಮೇಲೆ ಕ್ಲಿಕ್ ಮಾಡಿ. ತಿರುಗಿ ಬ್ಯಾಕ್ ಬನ್ನಿ. ತಿರುಗಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲಿಂಗ್ ಆಗುತ್ತೆ. ತಿರುಗಿ ಬ್ಯಾಕ್ ಬಂದು ಒರಿಯೋ ಟಿ ವಿ ಇನ್ಸ್ಟಾಲ್ ಆದಮೇಲೆ ಒರಿಯೋ ಟಿ ವಿ ಓಪನ್ ಮಾಡ್ಕೊಳ್ಳಿ. ತಿರ್ಗಾ ಓಪನ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಿದೆ ನೋಡಿ ಫ್ರೆಂಡ್. ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೋಡಿ ಫ್ರೆಂಡ್, ಇಲ್ಲಿ ಮೂವೀಸ್ ಮೇಲೆ ಕ್ಲಿಕ್ ಮಾಡಿ. ಎಮ್ ಎಕ್ಸ್ ಮೂವೀಸ್, ಹಾಟ್ಸ್ಟಾರ್ ಮೂವೀಸ್, ಈ ರೀತಿ ತುಂಬ ಮೂವೀಸ್ ಚಾನಲ್ಸ್ ಇದ್ದಾವೆ. ನಾನೀಗ ಹಾಟ್ಸ್ಟಾರ್ ಮೂವೀಸ್ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಕನ್ನಡ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಲೇಟೆಸ್ಟ್ ಆಗಿ ಬಂದಿರೋ ವೀಡಿಯೋಸು ಫಿಲಮ್ಸ್ ಇಲ್ಲಿ ಬರ್ತವೆ. ನೀವು ನೋಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಮೂವೀಸ್ ಅಪ್ಲೋಡ್ ಆಗವೆ. ತಿರುಗಿ ಎಮ್ ಎಕ್ಸ್ ಮೂವೀಸ್ ಕೂಡ ಇದ್ದಾವೆ. ಇದು ಅಷ್ಟೇ, ಕನ್ನಡನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಲೋಡ್ ಆಗ್ತಿದೆ. ಸರಿ, ಅದು ಲೋಡ್ ಆಗಲಿಲ್ಲ, ಬೇರೆ ಕಡೆ. ಶೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್. ಇವಾಗ ನಾನು Z5 ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕನ್ನಡ ಮೇಲೆ ಹೋಯ್ತೀನಿ. ನೋಡಿ ಫ್ರೆಂಡ್, ಸೀರಿಯಲ್ಸ್ ಎಲ್ಲ ಇದರಲ್ಲಿ ಫುಲ್ ಎಪಿಸೋಡ್ಸ್ ಬರ್ತವೆ. ಫಸ್ಟ್ ಸ್ಟಾರ್ಟ್ ಆದಾಗಿಂದ ಸೀರಿಯಲ್ ಎಂಡ್ವರೆಗೂ ಇರ್ತವೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಪರಮಾವತಾರಿ ಶ್ರೀಕೃಷ್ಣ ಎಂಡ್ ಎಪಿಸೋಡ್ ತನಕ ಇದೆ ಫ್ರೆಂಡ್ ಇದು.